ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಒಂದು ಮಸ್ತ್ ಟ್ರೆಡಿಷನಲ್ ಡಿಶ್, ಹೆಸರುಬೇಳೆ ಪಾಯಸ. ಆಮೇಲೆ ಇದ ಗುಡಿ ಒಳಗಿನ ಪ್ರಸಾದ ಸಿಗ್ತೈತಲ್ಲ, ಹಂಗ ರುಚಿ ಆಗ್ತೈತಿ. ಆಮೇಲೆ ನೀವು ಬೇಕರಿ ಒಳಗೆ ಏನು ಸಕ್ಕರೆ ಹಾಕಿದ್ದು ಏನು ಸ್ವೀಟ್ಸ್ ತೊಗೊಂಡ್ಬರ್ತಿರಲ್ಲ, ಅದಕ್ಕಿಂತ ಸಾವಿರ ಪಟ್ಟು ಹೆಲ್ದಿ ಮತ್ತು ಟೇಸ್ಟಿ ಆಗ್ತೈತಿ. ಆಮೇಲೆ ಮಾಡೋಕ್ಕೂ ಭಾಳ ಕೈ ಹಿಡಿಯೋಂಗಿಲ್ಲ, ಮತ್ತು ಇನ್ಗ್ರೀಡಿಯೆಂಟ್ಸನ್ನು ಜಾಸ್ತಿ ತೊಗೊಳಂಗಿಲ್ಲ. ಸೊ ನಡಿ ಸ್ಟಾರ್ಟ್ ಮಾಡೋಣ. ಈ ಪಾಯಸ ಮಾಡೋಕೆ ನಾನು 1/4 ಕಪ್ ಹೆಸರುಬೇಳೆ ತೊಗೊಂಡೀನಿ. ಈಗ ಮೊದಲು ನಾವು ಹೆಸರುಬೇಳೆನ ಹುರ್ಕೋಬೇಕು. ಅದಕ್ಕೆ ಒಂದು ತವಾ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಹೆಸರುಬೇಳೆ ಹಾಕ್ಕೊಂಡು ಚಲೋತ್ನಂಗೆ ಹುರ್ಕೋರಿ. ಭಾಳ ಕರ್ರಗಾಗಬಾರ್ದು, ಅದಕ್ಕೆ ನೀವು ತಿರುಗಿಸ್ಕೋತೇ ಇರಬೇಕು. ಇನ್ನೊಂದು ಸ್ವಲ್ಪ ಆಗ್ಬೇಕ್ರಿ ಇದು. ಮತ್ತು ನೀವು ಚಲೋತ್ನಂಗೆ ಹುರ್ಕೊಳ್ಳಿಲ್ಲ ಅಂತಂದ್ರೆ ಪಾಯಸ ಒಳಗೆ ಹಸಿ ಹಸಿ ವಾಸನೆ ಬರ್ತೈತಿ, ಅದರದ್ದು ಟೇಸ್ಟ್ ಹಂಗೆ ಚಲೋ ಬರೋಂಗಿಲ್ಲ. ಸೊ ಈ ರೀತಿ ನೀವು ಕೆಂಪಗೆ ಈವನ್ಲಿ ರೋಸ್ಟ್ ಮಾಡ್ಕೋಬೇಕಾಗ್ತೈತಿ. ಈಗ ಹೆಸರುಬೇಳೆ ಅಂದ್ರೆ ಹುರ್ಕೊಂಡ್ವಿ. ನೆಕ್ಸ್ಟ್ ನಾವು ಒಂದು ಪಾತ್ರೆ ಒಳಗೆ ಬೇಳೆ ಎಷ್ಟು ಕುದಿ ಹಾಕ್ಬೇಕಲ್ಲ ಅಷ್ಟು ಅಂದಾಜ ಒಂದು 3 ಕಪ್ ನೀರು ಹಾಕೊಳತೀನಿ. ಈಗ ಇದನ್ನ ಒಂದು ಕುದಿ ಬರುವವರೆಗೂ ಕುದಿಸ್ಕೋಬೇಕು. ನಾವು ನೀರು ಬಿಸಿ ಆದ್ಮೇಲೆ ನಾ ಇದಕ್ಕೆ ಹುರ್ಕೊಂಡಿದ್ದ ಹೆಸರುಬೇಳೆ ಹಾಕೊಳತೀನಿ. ಈ ಪಾಯಸ ಮಾಡಕ್ಕೆ ಮಣ್ಣಿನ ಪಾತ್ರೆ ಉಪಯೋಗ ಮಾಡಿದ್ರಿಂದ ಇದು ಬಹಳ ರುಚಿ ಬರ್ತೈತಿ. ಆಮೇಲೆ ನೀವು ಕುಕ್ಕರ್ ಯೂಸ್ ಮಾಡಬೇಡ್ರಿ, ಹಂಗೆ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡಬೇಡ್ರಿ, ಮತ್ತು ಪ್ಲಾಸ್ಟಿಕ್ ಐಟಮ್ಸ್ನು ಅಡುಗೆಗೆ ಯೂಸ್ ಮಾಡಬೇಡ್ರಿ. ಅದು ಬೇಳೆ ಅಲ್ಲಿವರೆಗೂ ಕುದಿತಿರ್ಲಿ. ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ ನಾವೊಂದು 2 ಟೇಬಲ್ ಸ್ಪೂನ್ ಗಸಗಸಿನ ಹುರ್ಕೊಳತೀನಿ. ಇದು ಭಾಳ ತೊಗೊಳಂಗಿಲ್ಲ, 1 ನಿಮಿಷ ಹುರ್ಕೊಂಡ್ರೆ ಸಾಕು. ಚಟಪಟ ಅಂತ ಸಿಡಿತಾವ್ರಿ, ಇವ ಸ್ವಲ್ಪ ಇದ್ರದ್ದು ಕಲರ್ ಚೇಂಜ್ ಆಗ್ತೈತಿ, ಅಷ್ಟು ಹುರ್ಕೊಂಡ್ರೆ ಸಾಕು. ನೋಡ್ರಿ ಈ ರೀತಿ ಈಗ ಹುರ್ಕೊಂಡಿದ್ದ ಗಸಗಸಿನ ಸೈಡಿಗೆ ಇಟ್ಕೊಳ್ಳೋಣ. ಅದ ಪ್ಯಾನ್ ಒಳಗೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳತೀನಿ. ತುಪ್ಪದ ಒಳಗೆ ನಾವು ಸಣ್ಣಗೆ ಹೆಚ್ಚಿದ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ. ಇದ್ರೊಳಗೆ ನಾ ಬದಾಮ ಗೋಡಂಬಿ ಪಿಸ್ತಾ ಉಪಯೋಗ ಮಾಡತೀನಿ. ಈ ರೀತಿ ಹುರ್ಕೊಂಡು ಹಾಕೋದ್ರಿಂದ ಅದ ಕ್ರಂಚಿನೆಸ್ ಏನು ಪಾಯಸ ಒಳಗೆ ಬರ್ತೈತಲ್ಲ ಭಾಳ ರುಚಿ ಕೊಡ್ತೈತದ. ಈಗ ನಮ್ದು ಡ್ರೈ ಫ್ರೂಟ್ಸ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಂಗೆ ಹುರ್ಕೊಂಡಾವ. ಈಗ ಇದನ್ನ ಸೈಡ್ ಇಟ್ಕೊಳ್ಳೋಣ. ನಮ್ದು ಬ್ಯಾಳಿನೂ ನೀಟಂಗೆ ಕುದ್ದೈತಿ, ಪೂರ ಮೆತ್ತ ಕುದಿಬೇಕ್ರಿ ಅದ. ಆಮೇಲೆ ಈ ಸ್ಟೇಜ್ ಒಳಗೆ ಕೆಲವೊಬ್ರು ಇದನ್ನ ಮ್ಯಾಶ್ ಮಾಡ್ಕೋತಾರೆ ಸ್ವಲ್ಪ, ಇಲ್ಲ ಅಂತಂದ್ರೆ ಗುಡಿ ಒಳಗೆ ಇದನ್ನ ಯೂಶ್ವಲಿ ಉದುರೋದ್ರನ್ನ ಇಡ್ತಾರ. ಸೊ ನಾ ಹಂಗೆ ಇಡಾತೀನಿ. ಈಗ ಇದಕ್ಕೆ ನೀವು ಬ್ಯಾಳಿ ಎಷ್ಟು ತಗೊಂಡಿರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ರಿ, ಕರಿ ಬೆಲ್ಲನ ಉಪಯೋಗ ಮಾಡ್ರಿ, ಬಿಳಿ ಬೆಲ್ಲ ಸಕ್ಕರೆಗಿಂತನೂ ಡೇಂಜರ್. ಈಗ ಇದಕ್ಕೆ 1 ಕಪ್ ವರೆಗೂ ನೀರು ಹಾಕೊಂಡ ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದ್ಮೇಲೆ ನಾ 1/4 ಟೀಸ್ಪೂನ್ ಕುಟ್ಟಿದ್ದ ಕಾರ್ಡಮಮ್ ಪೌಡರ್ ಅಂದ್ರೆ ಏಲಕ್ಕಿ ಪೌಡರ್ ಹಾಕೊಳತೀನಿ. ಆಮೇಲೆ ಇದಕ್ಕೆ ಗಸಗಸಿ ಹಾಕೊಳತೀನಿ. ಈಗ ಇದನ್ನ 1-2-3 ನಿಮಿಷ ಕುದಿಸ್ಕೊಳ್ಳೋಣ. ಆಹಾ, ಮಸ್ತ್ ಗಸಗಸಿ ಬೆಲ್ಲದ ವಾಸನೆ ಬರಾಕತೈತಿ. ನೆಕ್ಸ್ಟ್ ಇದಕ್ಕೆ ತುಪ್ಪದ ಒಳಗೆ ಹುರಿದಿದ್ದ ಡ್ರೈ ಫ್ರೂಟ್ಸ್ ಹಾಕೊಳತೀನಿ. ಈಗ ಫ್ಲೇಮ್ ಆಫ್ ಮಾಡಿಬಿಡ್ರಿ. ಆಮೇಲೆ ಇದಕ್ಕೆ 1-4 ಟೇಬಲ್ ಸ್ಪೂನ್ ತುಪ್ಪ ಈಗ ಹಾಕೋಬಹುದು, ಅಥವಾ ನೀವು ಸರ್ವ್ ಮಾಡಬೇಕಾದ್ರೂ ಹಾಕಿಕೊಡಬಹುದು. ಆಮೇಲೆ ನಮ್ದು ಲಾಸ್ಟ್ ವಿಡಿಯೋ ರಾಯರ್ ಮಠದ ಸಾಂಬಾರದ ರೆಸಿಪಿನ ಬಹಳ ಜನ ಇಷ್ಟಪಟ್ರಿ. ಯಾರ್ಯಾರು ನೋಡಿಲ್ಲ ಇಲ್ಲಿ ಐ ಬಟನ್ ಮೇಲೆ ಪ್ರೆಸ್ ಮಾಡ್ರಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಐತಿ, ಚೆಕ್ ಮಾಡ್ಕೋರಿ. ಆಮೇಲೆ ಸರ್ವ್ ಮಾಡುವಾಗ ಸ್ವಲ್ಪ ತುರ್ದಿದ್ದು ಕೊಬ್ಬರಿ ಹಾಕಿ ಸರ್ವ್ ಮಾಡ್ರಿ, ಅದು ಬಹಳ ಚಲೋ ರುಚಿ ಕೊಡ್ತೈತಿ. ನೋಡಿದ್ರಲ್ಲ ಹೆಸರುಬೇಳೆ ಪಾಯಸ ಮಾಡೋದು ಎಷ್ಟು ಈಸಿ ಅಂತ ಹೇಳಿ. ಆಮೇಲೆ ಅಡುಗೆಗೆ ಯಾವಾಗಲೂ ಕರಿ ಬೆಲ್ಲನ ಉಪಯೋಗ ಮಾಡ್ರಿ, ಸಕ್ಕರೆ ಮತ್ತು ಮೈದಾನ ಆದಷ್ಟು ಅವಾಯ್ಡ್ ಮಾಡ್ರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ರಿ. ಮತ್ತು ಈ ವಿಡಿಯೋ ಸೇರಿತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡ್ರಿ.